ಅಮೃತತೆಗಳು ದೇವತೆಗಳು ಹಾಗೂ ರಾಕ್ಷಸರು ಕಲ್ಲನ್ನು ಮಜ್ಜಿಗೆಯಂತೆ ಕಡಿದರು. ಅಮೃತ ಬರುವ ಮುಂಚೆ ವಿಷ ಬಂತು. ಆಯುಧಗಳು, ಸಂಪತ್ತು, ಲಕ್ಷ್ಮಿ, ಹೀಗೆ ಹಲವು ವ್ಯಕ್ತಿಗಳು, ವಸ್ತುಗಳು ಆಚೆ ಬಂದರು. ಈ ಕಲಿಯುಗದಲ್ಲಿ ಇನ್ನೊಂದು ವಿಧದ ಮಂತ್ರ ನಡೆಯುತ್ತಿದೆ. ಮನುಷ್ಯ ತನ್ನ ಬುದ್ಧಿ ಸಾಮರ್ಥ್ಯ ನಾವೀನ್ಯತೆಯಿಂದ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಿದ್ದ. ಭೂಮಿ ತಾಯಿ ಇದೆಲ್ಲವನ್ನು ಗಮನಿಸುತ್ತಿದ್ದಾಳೆ. ಹೊಸ ಕಾರ್ಖಾನೆಗಳು ಎಲ್ಲ ಕಡೆ ಕಟ್ಟುತ್ತಿದ್ದಾರೆ. ಮೋಟಾರ್ ಸೈಕಲ್, ಕಾರ್, ಹಲವು ವಾಹನಗಳು ಬಂದಿವೆ. ಆದರೆ ಕಾರ್ಖಾನೆಗಳು ಎಲ್ಲೆಂದರಲ್ಲಿ ತಲೆಯೆತ್ತುತ್ತಿವೆ. ಪರಿಣಾಮ ಕಾಡು ನಾಶ, ಪರಿಸರ ಮಾಲಿನ್ಯ, ವಿಪರೀತ ವಾಹನಗಳಿಂದ ಟ್ರಾಫಿಕ್ ಹೆಚ್ಚಾಗಿದೆ. ಹೊಗೆ, ವಿಷಾನಿಲಗಳು ಹೆಚ್ಚಾಗಿವೆ. ಇವೆಲ್ಲ ಮನುಷ್ಯರಿಗೆ ತೊಂದರೆ ಉಂಟು ಮಾಡುತ್ತಿವೆ. ಭೂಮಿ ತಾಯಿ ನೊಂದಿದ್ದಾಳೆ. ಮಂಥನ ಮುಂದುವರೆದಿದೆ. ರೈತರಿಗಾಗಿ ರಾಸಾಯನಿಕ ಗೊಬ್ಬರಗಳು ಬಂದಿವೆ, ಹೈಬ್ರಿಡ್ ತಳಿಗಳು ಬಂದಿವೆ, ಪೆಸ್ಟಿಸೈಡ್ಸ್ ಬಂದಿವೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿಯಾಗುತ್ತಾ ಆಹಾರ ಕ್ರಾಂತಿಯೇ ಆಗಿದೆ. ರೆಡಿ ಟು ಈಟ್ ಇನ್ಸ್ಟೆಂಟ್ ಮಿಕ್ಸ್ಗಳು, ಜೆನೆಟಿಕಲಿ ಮಾಡಿಫೈಡ್ ಆಹಾರಗಳು ಇವೆಲ್ಲ ಮಾರುಕಟ್ಟೆಗೆ ಬಂದಿವೆ. ಇಂತಹ ಆಹಾರಗಳನ್ನು ತಿಂದು ಜನರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತಿದೆ. ಅಲರ್ಜಿ, ಹಿಂದೆ ಕೇಳಿರದ ಕಾಯಿಲೆಗಳು ಬರುತ್ತಿವೆ. ಭೂಮಿ ತಾಯಿ ಮತ್ತಷ್ಟು ನೊಂದಿದ್ದಾಳೆ. ಮಂಥನ ಮುಂದುವರೆದಿದೆ. ವಿಜ್ಞಾನಿಗಳು ಹೊಸ ಆವಿಷ್ಕಾರ ಮುಂದುವರೆಸಿದ್ದಾರೆ. ರಾಕೆಟ್ ಮಾಡಿದ್ದಾರೆ, ಉಪಗ್ರಹಗಳನ್ನು ಮಾಡಿದ್ದಾರೆ. ರಾಕೆಟ್ಗಳು ಚಂದ್ರ, ಮಂಗಳ ಹಾಗೂ ಸೌರವ್ಯೂಹದ ಎಲ್ಲೆಡೆ ಕಳಿಸಿದ್ದಾರೆ. ರಾಕೆಟ್ಗಳು ಭಯೋತ್ಪಾದಕರ ಕೈಗೂ ಸಿಕ್ಕಿವೆ. ರಾಕೆಟ್, ಮಿಸೈಲ್ಗಳು ದುರುಪಯೋಗವಾಗಿ ಮನುಷ್ಯರನ್ನು ಕೊಲ್ಲುತ್ತಿವೆ. ಜನ ಒಬ್ಬರಿಗೊಬ್ಬರು ಹೊಡೆದಾಡುತ್ತಿದ್ದಾರೆ. ಭೂಮಿ ತಾಯಿ ನೊಂದು ಕೊರಗಿದ್ದಾಳೆ. ಜನರ ಏಳಿಗೆಗೆ ಉಪಯೋಗವಾಗಬೇಕಿದ್ದ ಆವಿಷ್ಕಾರಗಳು ಮನುಷ್ಯ ಭೂಮಿಯನ್ನೇ ನಾಶ ಮಾಡಲು ಹೊರಟಿದೆ. ಬೇಡ, ಈ ವಿಷಗಳೆಲ್ಲ ಬೇಡ, ಸಾಕು ಈ ವಿನಾಶ, ಬನ್ನಿ ಅಮೃತ ತೆಗೆಯೋಣ. ಮಂಥನ ಮುಂದುವರಿಸೋಣ.
ಸೌರಶಕ್ತಿಯನ್ನು ಉಪಯೋಗಿಸುವ ಸೋಲಾರ್ ಪವರ್ಡ್ ಉಪಕರಣಗಳು ಬಂದಿವೆ. ಎಲೆಕ್ಟ್ರಿಕ್ ವಾಹನಗಳು, ಹೈಬ್ರಿಡ್ ವಾಹನಗಳು, ಸೋಲಾರ್ ವಾಹನಗಳು ಇವೆಲ್ಲ ತಯಾರು ಮಾಡಿದ್ದಾರೆ. ಗಾಳಿ ಯಂತ್ರಗಳು ಅಂದರೆ ವಿಂಡ್ ಮಿಲ್ಸ್ ಬಂದಿವೆ. ಮಾಲಿನ್ಯ ಕಡಿಮೆಯಾಗುತ್ತಿದೆ. ಭೂಮಿ ತಾಯಿಯ ಮುಖದಲ್ಲಿ ಉಸಿನಗೆ ಕಂಡು ಬಂದಿದೆ. ಮಂಥನ ಮುಂದುವರೆದಿದೆ. ನೈಸರ್ಗಿಕ ಗೊಬ್ಬರ ಹಾಗೂ ಪೆಸ್ಟಿಸೈಡ್ಸ್ ಉಪಯೋಗ ಆಗುತ್ತಿದೆ. GMO ಇಲ್ಲದ ಪೌಷ್ಟಿಕಾಂಶ ಹೆಚ್ಚಿರುವ ಆಹಾರಗಳು ಬಂದಿವೆ. ನೈಸರ್ಗಿಕ ಆಹಾರ ಸೇವನೆಯಿಂದ ಜನರಲ್ಲಿ ಆರೋಗ್ಯ ಹೆಚ್ಚಿದೆ, ಕಾಯಿಲೆಗಳು ಕಡಿಮೆಯಾಗಿವೆ. ಭೂಮಿ ತಾಯಿ ಹರ್ಷಗೊಂಡಿದ್ದಾಳೆ. ಮಂಥನ ಮುಂದುವರೆದಿದೆ. ಆಯುಧಗಳ ಬಗ್ಗೆ ಸಂಶೋಧನೆ ಬಿಟ್ಟು ಮನುಷ್ಯರಿಗೆ ಮಾರಕವಾಗಿರುವ ಕ್ಯಾನ್ಸರ್, ಏಡ್ಸ್ ರೋಗಗಳ ನಿರ್ಮೂಲನೆಗೆ ಔಷಧಿ ಕಂಡುಹಿಡಿಯುತ್ತಿದ್ದಾರೆ. ವಿಜ್ಞಾನದ ಸದುಪಯೋಗ ನಡೀತಾ ಇದೆ. ಭೂಮಿ ತಾಯಿ ಸಂತೋಷ ಪಡುತ್ತಿದ್ದಾಳೆ. ಮಂಥನ ಮುಂದುವರೆದಿದೆ. ಜನರಿಗೆ ಶಾಂತಿಯ ಅಮೃತ, ಸೌಹಾರ್ದತೆಯ ಅಮೃತ, ಸಹಿಷ್ಣುತೆಯ ಅಮೃತ, ಒಗ್ಗಟ್ಟಿನ ಅಮೃತ ಬಡಿಸುತ್ತಿದ್ದಾಳೆ. ಬನ್ನಿ, ನಾವು ಕೂಡ ಈ ಅಮೃತ ಸೇವಿಸೋಣ, ಭೂಮಿಯನ್ನು ಉಳಿಸೋಣ, ಶಾಂತಿಯಿಂದ, ಸೌಹಾರ್ದತೆಯಿಂದ, ಒಗ್ಗಟ್ಟಿನಿಂದ ಬಾಳೋಣ. ಜೈ ಭುವನೇಶ್ವರಿ ದೇವಿ.